ದರ್ಶನ್ ಸೆರೆಮನೆಯಲ್ಲಿದ್ದಾರಾ ಅರಮನೆಯಲ್ಲ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಈಗ ವೈರಲ್ ಆಗಿರುವಂತಹ ವಿಡಿಯೋ ಫೋಟೋಗಳನ್ನ ನೋಡ್ತಾ ಇದ್ರೆ, ಒಂದು ವಿಡಿಯೋ ಕಾಲ್ ದರ್ಶನ್ ಮಾಡ್ತಾ ಇರೋದನ್ನ ಗಮನಿಸಿದ್ವಿ. ಯಾರು ಆ ವಿಡಿಯೋ ಕಾಲ್ ನಲ್ಲಿ ದರ್ಶನ್ ಜೊತೆಗಿರೋರ್ಗೆ ಯಾರು, ಜೈಲಿಂದಲೇ ವಿಡಿಯೋ ಕಾಲ್ ನಲ್ಲಿ ಕಾಣಿಸ್ಕೊಂಡಿದ್ದು ಯಾರು, ವಿಡಿಯೋ ಕಾಲ್ ನಲ್ಲಿ ಇದ್ದದ್ದು ರೌಡಿ ಶೀಟರ್ ಒಬ್ಬನ ಮಗ, ಬ್ಯಾಡ್ರಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನನ ಮಗ ಸತ್ಯ. ವಿಡಿಯೋ ಕಾಲ್ ನಲ್ಲಿ ದರ್ಶನ್ ತೋರಿಸಿದ್ದು ರೌಡಿ ಶೀಟರ್ ಧರ್ಮ, ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆ ಮಾಡಿದ್ದ ಈ ಸತ್ಯ ಉಲ್ಟಾ ಮಚ್ಚಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಹೊಡೆದಿದ್ದಂಥದ್ದು ಸತ್ಯನ ಮೇಲಿದ್ದ ಆರೋಪ. ಜೈಲಿಗೆ ಹೋಗಿ ಸದ್ಯ ಬೇಲ್ ಮೇಲೆ ಹೊರಗೆ ಬಂದಿರುವಂತಹ ಈ ಸತ್ಯ ದರ್ಶನ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡಿರು. ಜೈಲಿನಿಂದ ಹೊರಬಂದವನು ಧರ್ಮನಿಗೆ ವಿಡಿಯೋ ಕಾಲ್ ಮಾಡಿದಾನೆ. ಮಾರ್ಕೆಟ್ ಧರ್ಮ ದರ್ಶನ್ ಜೊತೆಗಿರೋದು ಮಾರ್ಕೆಟ್ ಧರ್ಮ, ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾ ಇರೋದು ರೌಡಿ ಶೀಟರ್ ಸತ್ಯ. ಮಾರ್ಕೆಟ್ ಧರ್ಮನಿಗೆ ವಿಡಿಯೋ ಕಾಲ್ ಮಾಡ್ತಾನೆ ಈ ಸತ್ಯ. ದರ್ಶನ್ ನಮ್ಮ ಸೆಲ್ ಪಕ್ಕದಲ್ಲೇ ಇರೋದು ಅಂತ ಹೇಳಿ ಧರ್ಮ ಹೇಳ್ತಾನೆ. ಇರು ತೋರಿಸ್ತೀನಿ ಅಂತ ದರ್ಶನ್ ಕೈಯಲ್ಲಿ ಹಾಯ್ ಹೇಳಿಸ್ತಾನೆ. ಅದನ್ನ ರೆಕಾರ್ಡ್ ಮಾಡಿಕೊಂಡು ಈ ಸತ್ಯ ಜೈಲಿಂದ ಹೊರಗಡೆ ಬೇಲ್ ಮೇಲಿದ್ದಾನಲ್ಲ ಆ ವ್ಯಕ್ತಿ ಬಿಲ್ಡಪ್ ತೋರಿಸ್ಕೊಳ್ತಾ ಇರೋದು. ಕಲಾಸಿಪಾಳದ ಕೆಲ ಹುಡುಗರಿಗೂ ಕೂಡ ವಿಡಿಯೋ ಕಳಿಸಿರ್ತಾನೆ. ಈಗ ಆ ವಿಡಿಯೋ ಈಗ ನಮ್ಮ ಕೈ ಸೇರಿದೆ, ತಾವೀಗ ನೋಡ್ತಾ ಇದ್ದೀವಿ. ಅಂದ್ರೆ ಯಾವ ರೀತಿಯಲ್ಲಿ ಜೈಲ್ನಲ್ಲಿ ಯಾರಿಗೆ ಬೇಕಾದ್ರೂ ಮೊಬೈಲ್ ಸಿಗುತ್ತೆ, ವಿಡಿಯೋ ಕಾಲ್ ಮಾತನಾಡಬಹುದು ಅಂತ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಹಾಯ್ ಹೇಗಿದೆಯಾ ಅಂತ ದರ್ಶನ್ ಮಾತನಾಡಿಸ್ತಾರ್ದನ್ನ ನೋಡ್ತಾ ಇದ್ದೀವಿ. ಈ ಕಡೆ ಕೆಳಗಡೆ ಇರುವಂತಹ ವ್ಯಕ್ತಿ ಯಾರು, ಸತ್ಯ. ಆತ ಜೈಲಿನಿಂದ ಬೇಲ್ ಮೇಲೆ ಹೊರಗೆ ಬಂದಂತಹ ವ್ಯಕ್ತಿ. ಆತ ಜೈಲಲ್ಲಿರುವ ಧರ್ಮನಿಗೆ ಫೋನ್ ಮಾಡ್ತಾನೆ, ವಿಡಿಯೋ ಕಾಲ್ ಮಾಡ್ತಾನೆ. ಆಗ ಧರ್ಮ ನನ್ನ ಪಕ್ಕದ ಸೆಲ್ನಲ್ಲಿ ದರ್ಶನ್ ಇದ್ದಾರೆ ಮಾತನಾಡಿಸ್ತೀನಿ ಅಂತ ಸೆಲೆಬ್ರಿಟಿ ಅಲ್ವಾ ಕರೆದು ಮಾತನಾಡಿಸಿರೋದು. ಇಬ್ರು ರೌಡಿ ಶೀಟರ್ಗಳು, ಒಬ್ಬ ಕೊಲೆಯ ಆರೋಪಿ ನಟ ದರ್ಶನ್, ಮೂರು ಜನ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇದೆಲ್ಲವೂ ಆಗ್ತಾ ಇರೋದು ಜೈಲಿನಿಂದ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜೈಲ್ನಲ್ಲಿ ಹಾಗಿದ್ರೆ ಬೇಕಾದ ವ್ಯವಸ್ಥೆ ಅಂತಾಯ್ತು. ಹೊರಗಡೆ ಬಂದಂತಹ ಸತ್ಯನಿಗೆ ಗೊತ್ತು ಒಳಗಡೆ ಇರೋರ ಕೈಯಲ್ಲಿ ಮೊಬೈಲ್ ಇರುತ್ತೆ, ನಾನು ವಿಡಿಯೋ ಕಾಲ್ ಮಾಡಬಹುದು ಅಂತ. ಆತ ವಿಡಿಯೋ ಕಾಲ್ ನಲ್ಲಿ ಮಾತನಾಡೋದಲ್ಲದೆ ಪಕ್ಕದ ಸೆಲ್ ನಲ್ಲಿದ್ದಂತ ದರ್ಶನ್ನು ಕರೆದು ತೋರಿಸಿ ಮಾತನಾಡಿಸ್ತಾರಂದ್ರೆ ಲೆಕ್ಕ ಹಾಕಿ ಯಾವುದೇ ಮೇಲ್ವಿಚಾರಣೆ ಇಲ್ಲ, ಕದ್ದು ಮುಚ್ಚಿ ಎಲ್ಲ ಮಾತನಾಡ್ತಾ ಇದಾರೆ ಅಂತ ಅನಿಸುತ್ತಾ ಇದನ್ನ ನೋಡ್ತಾ ಇದ್ರೆ ಎಲ್ಲ ಬಿಂದಾಸಾಗಿ ನಡೆಯುತ್ತೆ ಜೈಲಲ್ಲಿ ಅಂತ ಅನಿಸ್ತಾ ಇದೆ. ಸದೃಶ್ಯದಲ್ಲಿ ನಮ್ಮ ಗಮನಿಸ್ತಾ ಇದ್ವಿ ನಾವು, ನಟ ದರ್ಶನ್ ಕೈಗೆ ಮೊಬೈಲ್ ಕೊಡುವಂತ ವ್ಯಕ್ತಿ ಏನಿದ್ದಾನೆ, ಆತ ರೌಡಿ ಶೀಟರ್ ಧರ್ಮ, ಆತನು ರೌಡಿ ಶೀಟರ್. ಆತ ಹೊರಗಿರುವಂತಹ ಸತ್ಯನಿಗೆ ಕಾಲ್ ಮಾಡ್ತಾನೆ, ವಿಡಿಯೋ ಕಾಲ್ ಕಾಲ್ ಮಾಡಿ ನನ್ನ ಜೊತೆ ದರ್ಶನ್ ಇದ್ದಾನೆ ನೋಡಪ್ಪ ಬಾಸ್ ಇದ್ದಾರೆ ಅಂತ ಆ ವಿಡಿಯೋ ಕಾಲ್ ಫೋನ್ ಅನ್ನ ದರ್ಶನ್ ಕೈಗೆ ಧರ್ಮ ಕೊಡ್ತಾನೆ. ಅನಂತರದಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಕನ್ವರ್ಸೇಷನ್ ಆಗುತ್ತೆ. ಹರೀಶ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲವಿನಲ್ಲಿದ್ದಾರೆ ಹರೀಶ್. ಇತ್ತೀಚೆಗೆ ತಾನೇ ಈ ಪರಪ್ಪನ ಅಗ್ರಹಾರದ ಸುತ್ತ ಇರುವಂತ ಅಲ್ಲಿನ ಜನಸಾಮಾನ್ಯರು ನಿವಾಸಿಗಳು ಒಂದು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಏನಾಗಿತ್ತು ಅಂದ್ರೆ, ಜೈಲಲ್ಲಿ ಹಾಕಿರುವಂತ ಜಾಮರ್ನಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಫೋನ್ಗಳು ಬಂದರೂ ಕೂಡ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ, ಏನಾದರೂ ಸೊಲ್ಯೂಷನ್ ಕೊಡಿ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಜೈಲಿನ ಒಳಭಾಗದಲ್ಲಿ ಯಾವ ರೀತಿಯಾಗಿ ನೆಟ್ವರ್ಕ್ ಸಿಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ. ಈಗ ದರ್ಶನ್ ಮಾತನಾಡ್ತಾ ಇರುವಂತಹ ವ್ಯಕ್ತಿಗಳ ಹಿಸ್ಟ್ರಿ ನೋಡಿದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ವಿಪರ್ಯಾಸ. ಜೈಲೊಳಗೂ ಕೂಡ ಅಂತವರದ್ದೇ ಸಹವಾಸ, ಹೊರಗೂ ಕೂಡ ಅಂತವರದ್ದೇ ಸಹವಾಸ. ಅರುಣ್, ಒಮ್ಮೆ ಈ ಜೈಲಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಇದೇ ಒಂದು ಪರಪ್ಪನಗ್ನಾರ ಜೈಲಿನಿಂದ ಬೆದರಿಕೆ ಕರೆ ಹೋಗಿರುತ್ತೆ. ಆ ಒಂದು ಕರೆ ಆದ ನಂತರ, ಇದು ಸುಮಾರು 3-4 ವರ್ಷಗಳ ಹಿಂದಿನ ಮಾತು, ಈ ಯಾವಾಗ ಕಾಲ್ ಹೋಗುತ್ತೆ ಆವಾಗಿನಿಂದ ಪರಪ್ಪನಗ್ನಾರ ಜೈಲಿನಲ್ಲಿ ಒಂದಷ್ಟು ಕ್ರಮ ಆಗುತ್ತೆ, ಜಾಮರ್ ಅಳವಡಿಸಬೇಕು ಅನ್ನುವಂಥದ್ದು ಹಿರಿಯ ಅಧಿಕಾರಿಗಳ ಸೂಚನೆ ಅಂತೆ ಅಲ್ಲಿ ಜಾಮರ್ ಅಳವಡಿಸಲಾಗುತ್ತೆ. ಯಾವಾಗ ಇಲ್ಲಿ ಜಾಮರನ್ನ ಅಳವಡಿಸ್ತಾರೆ, ಅಲ್ಲಿಂದ ಅಲ್ಲಿನ ಸುತ್ತಮುತ್ತ ಇದ್ದಂತ ಅಂದ್ರೆ ಜೈಲಿನ ಆವರಣದ ಅಕ್ಕಪಕ್ಕ ಇರುವಂತ ಮನೆಗಳು, ಅಲ್ಲೂ ಸಹ ರೆಸಿಡೆನ್ಸಿಯಲ್ ಏರಿಯಾ ಇದೆ, ಅಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಾರೆ. ಅಲ್ಲಿನ ಜನಕ್ಕೆ ಒಂದಷ್ಟು ತೊಂದರೆ ಆಗಿತ್ತು, ಮನೆಯಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಸಿಗೋದಿಲ್ಲ, ಮನೆಯವರಿಗೆ ಕರೆ ಮಾಡಬೇಕು ಅಂತಂದ್ರು ನೆಟ್ವರ್ಕ್ ಸಿಗಲ್ಲ. ಈ ರೀತಿಯಾಗಿ ಸುಮಾರು ವರ್ಷಗಳಿಂದ ಅಲ್ಲಿನ ಜನ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು, ಜೈಲಿನಲ್ಲಿ ಜಾಮರ್ ತೆಗಿಬೇಕು ಅನ್ನುವಂಥದ್ದು. ಅಂದ್ರೆ ಜೈಲಿನ ಆವರಣದ ಹೊರಗೆ ಇದ್ದಂತ ಜನರಿಗೆ ನೆಟ್ವರ್ಕ್ ಸಿಗೋದಿಲ್ಲ, ಆದ್ರೆ ಜೈಲಿನ ಒಳಗಡೆ ಕೂತು ವಿಡಿಯೋ ಕಾಲ್ ಮಾಡ್ತಾರಂದ್ರೆ ಇವರ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇರಬೇಕು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಅಂದ್ರೆ ಅವರಿಗೆ ಬೇಕಾದಂತ ಸಂದರ್ಭದಲ್ಲಿ ಜಾಮರನ್ನ ಆಫ್ ಮಾಡ್ತಾರೆ,
ಜಾಮರನ್ನ ಬೇಡದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಆನ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅರುಣ್, ಇದರಲ್ಲಿ ಜೈಲಾಧಿಕಾರಿಗಳು ಶಾಮೀಲ್ ಆಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದುಡ್ಡಿಗಾಗಿ ಈ ರೀತಿಯಾಗಿ ಕೈದಿಗಳ ಬಳಿ ಹಣವನ್ನ ಪಡೆದು ಈ ರೀತಿಯಾಗಿ ಅವ್ಯವಹಾರ ಮಾಡ್ತಾ ಇರುವಂತದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ನೀವು ವಿಡಿಯೋ ಕಾಲ್ ಅನ್ನ ನೋಡಬಹುದು. ಎಷ್ಟು ಚೆನ್ನಾಗಿ ಅಲ್ಲಿನ ವಿಡಿಯೋ ಕಾಲ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಒಂದು ಸಣ್ಣದಾದಂತ ಲೈನ್ ಇಲ್ಲ ದರ್ಶನ್ ಮಾಡ್ತಾ ಇರುವಂತ ಒಂದು ಕರೆಯಲ್ಲಿ, ಅಂದ್ರೆ ದರ್ಶನ್ ನ ವಿಡಿಯೋ ಆ ವಿಡಿಯೋ ಮಾಡಿರುವಂತ ಎಷ್ಟು ಕ್ಲಾರಿಟಿ ಇದೆ ಅಂದ್ರೆ ಹೊರಗಡೆ ಸಿಗ್ತಾ ಅಲ್ಲಿರುವಂತ ಜನರಿಗೆ ನೆಟ್ವರ್ಕ್ ಇಲ್ಲ, ಆದ್ರೆ ಜೈಲಿನ ಹೊರಗಡೆಯಿಂದ ಕಾಲ್ ಮಾಡುವಂತವ್ರಿಗೆ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಜೈಲಾಧಿಕಾರಿಗಳ ಒಂದು ನಿರ್ಲಕ್ಷ್ಯತೆ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ಜೊತೆಗೆ ನೀವೊಂದು ವಿಡಿಯೋ ಕಾಲನ್ನು ಮಾಡೋದು ವಿಡಿಯೋ ಕಾಲ್ ತುಣುಕು ಇವಾಗ ಸಿಕ್ಕಿರುವಂಥದ್ದು, ಅದರಲ್ಲಿ ಮೂರು ವ್ಯಕ್ತಿಗಳನ್ನು ನಾವು ಗಮನಿಸಬಹುದು. ಒಂದು ಮಾರ್ಕೆಟ್ ಧರ್ಮ ಅಂತೇಳಿ ಈತ ಬಾಣಸವಾಡಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ. ಜೊತೆಗೆ ಮತ್ತೊಬ್ಬ ಹೊರಗಡೆ ಇದ್ದಂಥ ಕಾಲ್ ಮಾಡಿದಂಥ ವ್ಯಕ್ತಿ ಸತ್ಯ ಅಂತೇಳಿ, ಆತ ಬ್ಯಾಡ್ರಳ್ಳಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಜನಾರ್ದನ್ ಅವರ ಪುತ್ರ ಸತ್ಯ ಅಂತೇಳಿ, ಈತನ ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಕೆಎಲ್ಇ ವಿದ್ಯಾರ್ಥಿಗಳ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಲ್ಟಾ ಲಾಂಗ್ನಲ್ಲಿ ಹೊಡಿತಾನೆ. ಆ ಒಂದು ಪ್ರಕರಣ ಆದ ಬಳಿಕ ಈತನ ಬಂಧನ ಆಗುತ್ತೆ, ನಂತರ ಜೈಲಿಗೆ ಹೋಗಿರ್ತಾನೆ. ಇದೀಗ ಬೇಲ್ ಮೇಲೆ ಹೊರಗಡೆ ಇದ್ದಾನೆ. ಈತ ವಿಡಿಯೋ ಕಾಲ್ ಮಾಡಿ ಈ ರೀತಿಯಾದಂತ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಪ್ರತಿಮಾ. ಎಸ್ ಎಸ್ ಹರೀಶ್ ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಒಟ್ಟಾರೆ ಜೈಲಿನಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ಒಂದಾದ ಮೇಲೊಂದು ಕತೆಗಳು ಈ ಫೋಟೋ ಮತ್ತು ವಿಡಿಯೋ ಮೂಲಕ ಅನಾವರಣ ಆಗ್ತಾ ಇದೆ. ನಿಜಕ್ಕೂ ಜೈಲಿನ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಇದು ಕೈಗನ್ನಡಿ. ಇದು ನಿಜಕ್ಕೂ ಜೈಲ ಎನ್ನುವ ಮೂಲಭೂತ ಪ್ರಶ್ನೆ ಎದ್ದೇಳುತ್ತೆ. ಜೊತೆಗೆ ಅಧಿಕಾರಿಗಳು ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ, ಅವರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿ ಇದೆ, ಒಂದು ಕ್ವಿಕ್ ಬ್ರೇಕ್ ಆದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.